मस्किय तहसील कार्यालय मुदे अनिर्दिष्टावधि धरणी सत्याग्रह अगत्य बिद्दरे उपवास सत्याग्रह बलगानूर के सरकारी पियु पदवी कॉलेज मंजूर मासिकोणवेंदु हिरिय मुखंड महाबलेश हट्पाधेळिदरु। सोमवार संजे बलगानूर मारुति देवस्थान बलगानूर नवनिर्माण वेदिके प्रगतिपर संघटने ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಕರೆದಿದ್ದ ಎರಡನೇ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು। ಸರ್ಕಾರಿ ಪ್ರೌಢಶಾಲೆಯನ್ನು ತರಲು ನಾವು ಆಗ ಹೋರಾಟವನ್ನೇ ಮಾಡಬೇಕಾಯಿತು। ಈಗಲೂ ನಮ್ಮೂರಿನ ಬಡ ಮಕ್ಕಳ ಉನ್ನತ ವ್ಯಾಸಂಗಕ್ಕಾಗಿ ಹೋರಾಟ ಮಾಡಿ ಕಾಲೇಜುಗಳನ್ನು ತರೋಣವೆಂದು ಹೇಳಿದರು। ಮತ್ತು ಯುವಕರೇ ಮತ್ತು ಈಗ ನಮ್ಮ ಬಳಗಾನೂರ ಕೀರ್ತಿಯನ್ನು ಒಂದು ಪತಾಕೆಯನ್ನು ನಮ್ಮ ದೇಶದಲ್ಲಿ ಆರಿಸಿರತಕ್ಕಂತ ನಮ್ಮ ಸೂರನಕ್ಷರ ಬರಿಬೇಕಾದಂತ ಒಂದು ವಿಷಯ ಅಂತ ನಾನು ನಮ್ಮ ಸಾಹಿತಿಗಳಾದ ಇದು ದೇಶದಲ್ಲಿ ಮೂರನೇ ರ್ಯಾಂಕ್ ಭಾರತ ದೇಶದಲ್ಲಿ ಮೂರನೇ ರ್ಯಾಂಕ್ ಅಂದ್ರೆ ಸಣ್ಣ ಒಂದಿದಲ್ಲ ಇದು ಒಂದು ಪುಸ್ತಕದಲ್ಲಿ ನಾವು ಬಳಗಾನೂರು ಬರೆದಿಟ್ಟು ನಮ್ಮ ಮಕ್ಕಳಿಗೆ ತೋರಿಸಬೇಕಾದತ್ತೆ ಅಂತ ನನ್ನ ಒಂದು ಟಿಪ್ಪು ಸುಲ್ತಾನ್ ಹಿಂಗ್ ಮಾಡ್ತೀವಿ ಹಿಡ್ಕೊಂತ ಓದ್ತೀವಿ ನಾವು ಕಿತ್ತೂರು ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಪುಸ್ತಕದಾಗ ಓದ್ದೆ ಈ ಕಿತ್ತೂರು ಚೆನ್ನಮ್ಮ ಅಂತ ಗೊತ್ತು ಈ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಗೊತ್ತು ಅಂತ ಒಂದು ಇವತ್ತು ಒಂದು ಸಂತೋಷದ ವಿಷಯ ನಮ್ಮ ಬಳಗಾನೂರಿನಲ್ಲಿ ಒಂದು ಶಿಕ್ಷಣದಲ್ಲಿ ಉನ್ನತ ಒಂದು ಸ್ಥಾನವನ್ನು ಗಳಿಸಿ ನಮ್ಮ ಬಳಗಾನೂರಿನ ಹೆಸರು ಇಡೀ ನಮ್ಮ ದೇಶದಲ್ಲಿ ಹೆಸರು ಬಳಗಾನೂರು ತಾಲೂಕು ಮಸ್ಕಿ ಅಂತ ಬರ್ತಕ್ಕಂಥದ್ದು ಅಂತಂದ್ರೆ ಇವರಿಂದ ಅಂತ ನಾನು ಇವತ್ತು ಭಾಳ ನಾವು ಮರೆಯಕ್ಕಾಗಲ್ಲ। ಹಾಗೂ ಇಲ್ಲಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದು ತುಂಬ ಕೃತಜ್ಞತೆಗಳು ಮತ್ತು ಈ ಒಂದು ಕಾಲೇಜಿನ ವಿಚಾರವಾಗಿ ಎಲ್ಲರೂ ಶಿಕ್ಷಕರು ಹೇಳಬೇಕಂತ ಅದಕ್ಕೆ ಎಲ್ಲ ನಾಗೇಶ್ವರ ಹೇಳ್ಯಾರ ಎಲ್ಲರೂ ಹೇಳ್ಯಾರ ನಮ್ಮ ಒಂದು ಎರಡು ಅನಿಸಿಕೆ ವ್ಯಕ್ತಪಡಿಸ್ತೀವಿ। ಏನಿಲ್ಲ ನಾವೀಗ ಒಂದು ಯಾವುದಾದ್ರು ಆಫೀಸ್ ಗಡ್ಜಿ ಕೊಟ್ಟಾಗ ಒಂದು ಸೆಟ್ ಕೊಟ್ಟರೆ ಯಾವ ಕೆಲಸನೂ ಆಗ ಸಾಧ್ಯವಿಲ್ಲ ಇನ್ನೊಂದು ಸೆಟ್ ಕೊಟ್ಟರೂ ಯಾವ ಕಾಕು ಮೂರಿಗೆ ಸ್ವಲ್ಪ ಕೊಟ್ಟರು ಅದಕ್ಕೊಂದು ತೊಡರುಗಳು ಹೇಳ್ತಾರೋ ಅವಾಗ ತೆಗೆದು ನೋಡ್ತಾರೆ ನೋಡಿದಾಗ ಇಲ್ಲಿ ತಿದ್ದುಪಡಿ ಬಂದೈತೆ ಇದು ಇಷ್ಟು ಎಕರೆಗೆ ಇರಬೇಕಾಗಿತ್ತು ಇದು ಎಲ್ಲಿ ಹೋಗಿ ನೋಡ್ರಿ ಅಂತ ಹುಡುಕಾಡ ಕಷ್ಟ ನಮ್ಮನ್ನು ನಾವು ತಿದ್ದುಪಡಿ ಮಾಡಿಸಬೇಕಾಯ್ತಪ್ಪ ಅಂತಂದ್ರೆ ಒಂದೂವರೆ ವರ್ಷ ಎರಡು ವರ್ಷದ ಆಗಿರ್ತಾನೋ ಇದು ಸತ್ಯವಾದ ಮಾತು ಸರ್ಕಾರದ ಕೆಲಸ ಯಾಕೆ ಅಂತಂದ್ರೆ ನಮ್ಮ ಪಾಣಿ ನಮ್ಮ ಅಪ್ಪ ನಮ್ಮ ಆಡ್ತಾವ್ರಪ್ಪ ಹೊಡೆದೋದಾಗ ಸರ್ಕಾರದ ಕೆಲಸ ಹಂಗಿದೆ ಮತ್ತು ಇದನ್ನು ನಮ್ಮ ಕಾಲೇಜ್ ಬೇಕಾದ್ರೆ ನಾವು ಅಡ್ಡಾಡ್ಬೇಕು ಹೋರಾಟ ಮಾಡೋ ಪ್ರಸಂಗ ಬಂದ್ರೂ ಮಾಡೋಣ ತಪ್ಪೇನಿಲ್ಲ ನನ್ನ ಅಭಿಪ್ರಾಯ ತಪ್ಪೇನಿಲ್ಲ ಇಂದು ಕೈ ಸ್ಕೂಲ್ ಬಂತು ನಮ್ಮ ಬಳಗಾನವರಿಗೆ ನಾವು ಕೇಳಿ ಸಂಜು ಆಯ್ತು ಅಂತ ಕೇಳೋದು ಏ ಬಳಗಾನೂರಿಗೆ ಅಲ್ಲೇ ಸ್ಕೂಲ್ ಕಡೆ ಹೋಗಿ ಮತ್ತೆ ಅಕ್ಕ ಇಲ್ಲ ಸರ್ ಬಳಗಾನೂರು ದೊಡ್ಡ ಗ್ರಾಮ ಐತೆ ಆಮೇಲೆ ಜನಸಂಖ್ಯೆ ಜಾಸ್ತಿ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಅವಾಗ ಒಂದು ಸ್ಕೂಲಾಗ ಸಂಖ್ಯೆಗಳು ಕಡಿಮೆ ಇರ್ತದೆ ಫಸ್ಟಿಗೆ ಏ ನಿಮ್ಮೂರಾಗ ಒಂದು ಕ್ಲಾಸ್ನಾಗ ಹದಿನೈದು ಹದಿನಾರು ಇಪ್ಪತ್ತು ಇರೋದು ಅವ್ರು ನಾವೊಂದು ಬೇಟೆ ಬೇರೆ ಅಂತ ಒಂದು ಜನರು ಕೊಟ್ಟಿದ್ರು ಹೋಗಿ ಬೇಟೆ ಇರ್ತೀವಿ ಶುರು ಮಾಡಿಕೊಟ್ರು ಮತ್ತು ಅವ್ರು ತಮ್ಮ ಒಂದು ಕೆಲಸ ಮಾಡಿದ್ರು ಹಾಗೆ ಕೊಟ್ಟಿದ್ದು ಒಂದ್ಸಕ್ಕೆ ಅದು ಅದು ಆಯಿತು ಅಥವಾ ಆಗಿದೆ ಅಂತ ಏ ಇಲ್ಲಪ್ಪ ಬಳಗಾನೂರು ಕೊಡಕ್ಕೆ ಬರೋಲ್ಲ ಅಂತ ಈಗ ತಕರಾರು ಹಂಚಿಕೊಳ್ಳೋದು ಸುತ್ತ ಅದು ನಾವು ಮಾಡ್ಕೋಬೇಕು ಅಷ್ಟೇ ಅಂದ್ರೆ ಭಾಗ ಬರೋಬ್ರು ಭಾಗ ಕೇಳಿ ಹೆಂಗಂತ ನಮ್ಮ ಹೆಣ್ಣತ್ತಿಲ್ಲಿ ಸಂಬಂಧ ಕೊಡ್ತಾರೆ ಅವ್ರಿಗೆ ಭಾಗ ಬರಲ್ಲ ಅಂತ ಹೇಳ್ಬೋದು। ನಂತರ ಮಾತನಾಡಿದ ಉಪನ್ಯಾಸಕ ನಾಗಯ್ಯ ಗಣಾಚಾರಿ ಈ ಹೋರಾಟ ಮಾಡು ಇಲ್ಲವೇ ಮಡಿ ಹೋರಾಟವಾಗಬೇಕು। ಬಳಗಾನೂರು ಪಟ್ಟಣವಾಗಿದ್ದರೂ ಒಂದು ಸರ್ಕಾರಿ ಪಿಯು ಪದವಿ ಕಾಲೇಜುಗಳಿಲ್ಲದಿರುವುದು ನಾಚಿಕೆಗೇಡಿನ ಸಂಗತಿ। ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕೆ ಕಾಲೇಜುಗಳ ಅವಶ್ಯಕತೆ ಇದೆ। ಕಾರಣ ಎಲ್ಲರೂ ಪಕ್ಷಭೇದ ಜಾತಿಭೇದ ಧರ್ಮಭೇದಗಳನ್ನು ಬದಿಗಿರಿಸಿ ಹೋರಾಟ ಮಾಡಿ ಕಾಲೇಜುಗಳನ್ನು ಮಂಜೂರು ಮಾಡಿಸಿಕೊಳ್ಳಬೇಕಾಗಿದೆ ಎಂದರು। ಭಾಳ ನೊಂದ್ಕೊಂಡವ ಸರ್ ನಾ ಕಾಮರ್ಸ್ ಮಾಡ್ತೀನಿ ಆರ್ಟ್ಸ್ ಮಾಡ್ತೀನಿ ಸರ್ ನಾ ಸೈನ್ಸ್ ಮಾಡೋದು ಆಗಲ್ಲ ಇಲ್ಲಪ್ಪ ನಮಗೆ ಹಿಂಗೆ ಹೇಳಿದ್ರು ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ಸೈನ್ಸ್ ಮಾಡ್ತಕ್ಕಂಥ ಆಸೆ ಇತ್ತು ನಮಗೂ ಕೂಡ ನಮ್ಮ ಬ್ಯಾಚ್ ಆಮೇಲೆ ಮುಂದಿನ ಬ್ಯಾಚು ಒಂದು ಎರಡು ಮೂರು ನಾಲ್ಕು ಬ್ಯಾಚ್ ಏನು ಹಿರಿಯರ। ನಂತರ ರಾಘವೇಂದ್ರ ಕುಲಕರ್ಣಿ ಮಾತನಾಡಿ ಇಲ್ಲಿನ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಇದುವರೆಗೂ ಬಿಯು ಪದವಿ ಕಾಲೇಜುಗಳಿಲ್ಲ ಮುರಾರ್ಜಿ ಸೈನಿಕ ಕಸ್ತೂರ್ಬಾ ನವೋದಯ ವಸತಿ ಶಾಲೆಗಳು ಬರುವುದಂತೂ ದೂರ ಮಾತು। ಹಲವಾರು ಬಾರಿ ಶಿಕ್ಷಣ ಸಚಿವರಿಗೆ ಶಾಸಕರಿಗೆ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ನೀಡಿದ್ದರೂ ಪ್ರಯೋಜನವಾಗಿಲ್ಲ। ಈ ಬಾರಿ ಎಲ್ಲರೂ ನಿರ್ಣಾಯಕ ಹೋರಾಟ ಮಾಡಿ ಕಾಲೇಜುಗಳನ್ನು ತರದೇ ವಿನಃ ಬಳಗಾನೂರಿಗೆ ಭವಿಷ್ಯವಿಲ್ಲವೆಂದು ಹೇಳಿದರು। ಚುನಾವಣೆಗಳ ಬಹಿಷ್ಕಾರ ಮಾಡಿದ್ರೆ ಅಲ್ಲೇ ಬಗ್ಗದ ನಮ್ಮ ಸುರೇಶ್ ಸರ್ ಏನು ಹೇಳಿದ್ರು ನೋಡಿರಿ ಇಲ್ಲಿ ಪೂಷೆ ತೊಗೊಂಡಾಗಿದೆ ನಾಲ್ಕೈದು ತಗೊಂಡು ಅಂದ್ರಲ್ಲ ಅವ್ರ ರೊಕ್ಕನೂ ಬೇಡ
ಅವ್ರದ್ದು ನಮ್ಗೆ ಜನಸೇವೆ ಮಾಡೋದೇ ಬೇಡ. ಅವ್ರ ಪಾಡಿಗೆ ಅವ್ರು ಎಲ್ಲೆಲ್ಲಿ ಊಟ ಹಾಕ್ತಾರೆ ಅಲ್ಲಿ ಮಾಡಿಸ್ಕೊಳ್ಬೋದು ಬೇಡ. ಅಲ್ಲ ನಮ್ಮ ವೈಯಕ್ತಿಕ ನಿಂತಾರೆ ಇದು ಮತ್ತೆ ಹೇಳಿದ ತಕ್ಷಣ ಇದೇ ಫೈನಲ್ ಅಂತಲ್ಲ. ನೀವೆಲ್ಲರೂ ಏನು ಹೇಳ್ತೀರಿ ಇವೊಂದು ಆಜಿಲ್ಲಿ ಹೋಗೋಣ, ಇದೊಂದು ನಾವು ಪಾದಯಾತ್ರೆ ಅಂತೇಳಿ ಮೊನ್ನೆ ಹೇಳಿದ್ರು. ಆ ಪಾದಯಾತ್ರೆ ಸುತ್ತ ಅಂದ್ರೆ ಪಾದಯಾತ್ರೆ ಮಾಡೋಣ. ಪಾದಯಾತ್ರೆ ನಂತರ 2023 ಬರ್ತಕ್ಕಂಥ ಎಲ್ಲ ಚುನಾವಣೆಗಳು ನಮ್ಮ ಬಳಗದವರಿಗೆ ಒಂದು ಕಾಲೇಜ್ ಆಗಲಿವರೆಗೂ ಎಲ್ಲ ಚುನಾವಣೆಗಳೆಲ್ಲ ಬಹಿಷ್ಕಾರ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗಬಹುದು. ಯಾಕಂದ್ರೆ ಈಗ ಬುದ್ದಿನಿ ಪ್ರೌಢಶಾಲೆ ಆಗಿತ್ತು ಬುದ್ದಿನಾಗಿ ಅಲ್ಲಿ ಇದ್ದಿಲ್ಲ, ಈಗ ಆಯ್ತು. ಈ ಬೇರೆ ಬೇರೆ ಕಡೆ ಆಗ್ತಾ ಇದಾವ, ನಮ್ಗೆ ಆಗಿಲ್ಲ ಏನಂತ ನಮ್ಗೆ ಗೊತ್ತಾಗ್ತಿಲ್ಲ. ಇರಲಿ, ಅದೇನೇ ಇರಲಿ, ನಾವು ಅದು ತೆಲಕಿಡಿಸೇ ಮಾಡಬೇಕು. ಅದಕ್ಕಿಂತ ಪ್ರಬಲರಾಗುತ್ತೆ ನಾವೀಗ. ನಮ್ಗೆ ಓಂ ಶಾಂತಿ ಗೊತ್ತಿರೋ ಅಲ್ಲ, ಮಾತು ಬರ್ತಿರ್ತಾರೆ ರಾವಣನ ಅರ್ಪಟ ಜಾಸ್ತಿ ಅಂತ. ಯಾವತ್ತು ಎಲ್ಲ ದೇವಾನ ದೇವತೆಗಳು ಇದ್ರೂ ಕೂಡ ರಾವಣನ ಶಕ್ತಿ ಮುಂದೆ ದೇವಾನ ದೇವತೆಗಳು ಆಟ ನಡೆಯಲ್ಲ. ಅದ್ರಂಗೆ ನಮ್ಮ ಬಸ್ ವಿಧಾನಸಭೆ ಕ್ಷೇತ್ರಕ್ಕೆ ಒಂದು 10-15 ಜನ ರಾವಣ ಇರ್ತಾರೆ. ಭಾಳ ದಿವಸ ನಡೆದಲ್ಲ ಅವ್ರ ಆಟ. ಅವ್ರ ಆಟ ಏನಂತ ಸ್ವಪ್ನಿಸಕ ಹುಡಿ ಕೊಡ್ತಾರೆ. ಬಟ್ ನಾವು ಸತ್ಯದ ದಾರಿ ಒಳಗೆ ನಿಂತೀವಲ್ಲ ಎಲ್ಲ ದೇವನ ದೇವತೆಗಳಾಗಿ, ನಮ್ಮ ದೋಣಿಗಳು ಅಲಗಾಡ್ಬೋದು ಅಷ್ಟೇ, ಆದ್ರೂ ಮುಳುಗೋದಿಲ್ಲ. ಹೀಗಾಗಿ ನಾವು ಆ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಹೋರಾಟ ಮಾಡಿ ಇಂದಿನ ಭವಿಷ್ಯಕ್ಕೆ ಒಂದು ಒಳ್ಳೆ ದಾರಿ ನಾವು ಮಾಡಿಕೊಳ್ಳೋಣ. ಇವಾಗ ಸರ್ ನೋಡ್ರೆಲ್ಲ ನಮ್ಗೆ ಅವ್ರ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ನಮ್ಮ ಹಿರಿಯರ ಏನೆಲ್ಲ ಅನುಭವ ಮಾಡಿಕೊಂಡ್ರು ಎಲ್ಲರೂ ನೆನಪು ಮಾಡಿಕೊಂಡ್ರು. ಇದೇ ಸಾಕು ರೀ, ಇವರು ಇವ್ರಿಗೇನು ಹೆಲ್ಪ್ ಮಾಡ್ಯಾರಲ್ಲ ಯಾಕಂದ್ರೆ ಅಷ್ಟು ಹೇಳಿದ್ರಲ್ಲ, ಅವ್ರ ಜನ್ಮ ಸಾರ್ಥಕ ಆದಂಗೆ ಆ ದೇವತೆಗೆ ಒಂದು ಒಳ್ಳೆಯ ಪ್ರತಿಭೆ. ಉಪನ್ಯಾಸಕಿ ಸಾಹಿತಿ ಸುರೇಶ್ ಬಳಗಾನೂರು ಮಾತನಾಡಿ, ಬಳಗಾನೂರು ಐತಿಹಾಸಿಕ ಮಹತ್ವದ ಪಡೆದಂತಹ ಅಗ್ರಹಾರ ವಿದ್ಯಾ ಕೇಂದ್ರ, ಆದರೆ ಇಂದು PU ಪದವಿ ಕಾಲೇಜುಗಳಿಲ್ಲದ ಪಾಳು ಕೊಂಪಿಯಾಗಿದೆ. ಇದಕ್ಕೆ ಕಾರಣ ಇಲ್ಲಿನ ಶಿಕ್ಷಣ ಪ್ರೇಮವಿಲ್ಲದ ಸ್ವಾರ್ಥ ರಾಜಕಾರಣ ಮಾಡಿ ಊರಿನ ಪ್ರಗತಿಯನ್ನು ಕುಂಠಿತಗೊಳಿಸಿದ ಕೆಲ ರಾಜಕಾರಣಿಗಳು. ದೂರದೃಷ್ಟಿ ಇಲ್ಲದ ನಾಗರಿಕರು, ಅವರಿಗೆಲ್ಲ ಜ್ಞಾನೋದಯವಾಗದು ಹೊರತು ಕಾಲೇಜುಗಳ ಮಂಜೂರಾತಿ ಕನಸಿನ ಮಾತೆಂದು ಕಾರವಾಗಿ ನೋಡಿದ್ರು. ಬಿಎಡ್ ಡಿಎಡ್ ಕಾಲೇಜುಗಳು ಅದಾವ ಅಂತಂದ್ರೆ ಹೇಳ್ಕೊಂಡಾಗ ನಮ್ಮ ಊರ ದೊಡ್ಡ ದೊಡ್ಡ ನಾಯಕರು ಅದಾರ. ನಮ್ಮ ಊರಿನ ಹೆಸರು ಆ ಜಿಲ್ಲೆಗೆ ರಾಜ್ಯಕ್ಕೆ ಹೋಗ್ಯಾರ. ನಮ್ಮ ಊರಾಗ ಅವ್ರು 1970 ಆಸುಪಾಸಿನೊಳಗ ಎರಡು ಬೇರೆ MP ಆಗಿ ಬೆಳಗಾವೂರಿನ ಹೆಸರು ಸಂಸ್ಕೃತಿ ಕಳಿಸಿದ್ರು. ಆಮೇಲೆ APMC ಬೇರೆಯವ್ರಿ, ಜಿಲ್ಲಾ ಪಂಚಾಯತಿಗೆಲ್ಲ ಬೇರೆಯವ್ರಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನಾವೇ ಸುಮ್ಮನೆ ಕುಂದ್ರವ್ರ ಇದೀವಿ. ಅವರಿಗೆ ಬಹುಪರ ಆಗ್ತೀವಿ ನಾವು ಬೆಳಗಾವೂರಿಗೆ, ಹಿಂಗೆ ಕುಂದ್ರಕಂತ ಬಿಟ್ಟಿವಿ. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಎಲ್ಲ ಪಕ್ಷ ಭೇದ ಬೆರೆತು, ಜಾತಿ ಭೇದ ಬೆರೆತು, ಧರ್ಮ ಭೇದವನ್ನು ಮರೆತಾಗ ಮಾತ್ರ ಈ ಥರದ ಸಾಧಕರು ಮತ್ತು ಇನ್ನಿತರ ಬೇರೆ ಬೇರೆ ಮಾರ್ಗದರ್ಶಕರ ಹತ್ರ ಬೆಳೆದಕ್ಕೆ ಸಾಧ್ಯ ಆಗ್ತದೆ. ಅವರಿಗೆ ಮಾತಾಡಿದ್ರೆ ನೋವಾಗ್ತಾನೋ, ಇವರಿಗೆ ನೋವಾಗ್ತಾನೋ, ಹೋಸ ಮಂದಿ ಕೂಡ ಸಂಬಂಧ ಬೆಳೆಸ್ಬೇಕಾಗದ. ನಮ್ಮೂರಿನ ಅಭಿವೃದ್ಧಿಗಾಗಿ ಯಾರಿಗೆ ನಿಷ್ಠರಾದ್ರೆ ನಮಗೆ ನಾವು ದುಡಿಬೇಕು, ನಾವು ಉಣಬೇಕು, ಯಾರು ಕೊಡೋದಲ್ಲ. ಅದಕ್ಕಾಗಿನೆ ನಾವು ಅವ್ರದ್ದು ಇವ್ರದ್ದು ಜಾತಿ ರಾಜಕಾರಣ ಧರ್ಮ ರಾಜಕಾರಣ ಅದಂಗ ಇದಿಂಗ ಬಿಟ್ಟಾಗ ಮಾತ್ರ ನಾವೇನಾದರೂ ಸಾಧನೆ ಮಾಡೋಕ್ಕಾಗ್ತದೆ. ಇಲ್ಲದಿದ್ರೆ ಹಿಂಗೆ ಪೂರ್ವಭಾವಿ ಸಂಘಗಳು ನೂರಾರು ಆತವ ಕಾಲೇಜು ಬರೋದಲ್ಲ. ಅವಾಗ ಕುಂತ್ಕೊಂಡು ನೋಡಪ್ಪ ಮಾಡಕ್ಕೋದು ಕೋತ್ಯಾಪರ ಯಾವ ಕಾಲೇಜ್ ಬರೋಲ್ಲ ಏನು ಬರೋಲ್ಲ ಅಂತಂದೇಳಿ ಕುಂತ್ಕೊಂಡು ನಗುವರಿಗೆ ಆಶಾಸ್ಪದ ಆಗೋಗ್ಬಿಡ್ತೇವೆ ನಾವು. ಅದಕ್ಕಾಗಿ ದಯವಿಟ್ಟು ಇದ್ರೊಳಗೆ ಎಲ್ಲರೂ ಯಾರು ವೈಯಕ್ತಿಕವಾದದ್ದನ್ನು ಬಿಟ್ಟುಬಿಡ್ರಿ. ನಾವೆಲ್ಲ ಮಾಡಿ ರಾಘಣ್ಣವ್ರು ಹೇಳಿದ್ರು ಎಲ್ಲರೂ ಒಳನೂ ಐತಿ ಜಾಗನೈತೆ. ಉಪನ್ಯಾಸಕ ಗೋವಿಂದ ರೆಡ್ಡಿ ಗದ್ದಿ, ಸಾಹಿತಿ ಡಾಕ್ಟರ್ ಶರಭಯ್ಯ ಸ್ವಾಮಿ, ಗಣಾಚಾರಿ ಶಿವಪುತ್ರ ಕಲ್ಮನಿ ಸೇರಿದಂತೆ ಹಲವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬಳಕಾನೂರಿನ ವೈದ್ಯ ಮಕ್ತುಲ್ ನಾಯಕ್ ನೀಟ್ ಸೂಪರ್ ಸ್ಪೆಷಾಲಿಟಿ ಪರೀಕ್ಷೆಯಲ್ಲಿ ಭಾರತಕ್ಕೆ 3ನೇ ಮತ್ತು ಕರ್ನಾಟಕಕ್ಕೆ 1ನೇ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ಬಳಗಾನೂರಿನ ಕೀರ್ತಿಯನ್ನು ದೇಶದಾದ್ಯಂತ ಪಸರಿಸಿದ ಪ್ರಯುಕ್ತ ಬಳಗಾನೂರು ನವನಿರತ ಮಾನ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಊರಿನ ನಾಗರಿಕರ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು. ಸನ್ಮಾನ ಸ್ವೀಕರಿಸಿ ವೈದ್ಯ ಮುಕ್ತಮ ನಾಯಕ ಶಿಕ್ಷಣದ ಮಹತ್ವವನ್ನು ಕುರಿತು ಮಾತನಾಡಿದರು. ಸಕಲ ನಾಯಕರ ನಾಗರಿಕ ಅಭಿಪ್ರಾಯಗಳ ಸಂಗ್ರಹದ ನಂತರ ಪಾದಯಾತ್ರೆಯ ವಿಚಾರ ಕೈಬಿಟ್ಟು ಮಸ್ಕಿಯ ತಹಸೀಲ್ ಕಾರ್ಯಾಲಯದ ಮುಂದೆ 9 ತಾರೀಕಿನಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಲು ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅರ್ಚಕ ರಂಗನ ಪೂಜಾರಿ ಅಂಬಯ್ಯ ಸ್ವಾಮಿ ಗತಿಮನ್ ಮುಖಂಡರಾದ ಮುದೇಗೌಡ ವಸನ್ಗೌಡ ಇಸ್ಮಾಯಿಲ್ ಸಾಬ್ ಚೌಧರಿ ವಿರುಪಣ್ಣ ಗುತ್ತೇದಾರ್ ನಾಗರಾಜ್ ಟೇಲರ್ ಈಶನಾಥ್ ಪಲಕ್ ಮರಡಿ ಸಂಜೀವ್ ಶೇಟ್ ಸಂತೋಷ ಅಂಬ್ಲಿ ಸಿದ್ದಯ್ಯ ಸ್ವಾಮಿ ಗಣಾಚಾರ್ಯ ಸೂರ್ಯ ನರಸಿಂಹ ಬಸವರಾಜ ಕರಡ್ಕಲ್ ಕೌನ್ಸಿಲರ್ ಮಂಜುನಾಥ ಅಂಬಯ್ಯ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವಿವಿಧ ಮುಖಂಡರುಗಳು ಸೇರಿ ಪಟ್ಟಣದ ನಾಗರಿಕರು ಭಾಗವಹಿಸಿದರು.